ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಅವರು ತಳಮಟ್ಟದಿಂದ ಮೇಲ್ಮಟ್ಟದವರೆಗೂ ಎಲ್ಲರಿಗೂ ಅಧಿಕಾರದ ಅವಕಾಶ ಮತ್ತು ಗ್ರಾಮೀಣ ಪಂಚಾಯತ್ ರಾಜ್ ಯೋಜನೆ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆಯ ರೂವಾರಿ ಅಂತ ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಹೇಳಿದ್ದಾರೆ. ಪಟ್ಟಣದ ನಂದೀಶ್ವರ ಕಲ್ಯಾಣ ಮಂಟಪದಲ್ಲಿ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆ ವತಿಯಿಂದ ಏರ್ಪಡಿಸಿದ್ದ ಸೋಮರಪೇಟೆ ಬ್ಲಾಕ್ ಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ಮತ್ತು ನೂತನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮತ್ತು ವಲಯ ಮಟ್ಟದ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರು 1985ರಲ್ಲಿ ಪಂಚಾಯತ್ ರಾಜ್ ಯೋಜನೆಯ ತಳಪಾಯ ಹಾಕಿದ್ರು. ಇದರ ಫಲದಿಂದ ನಾವು ಗ್ರಾಮೀಣ ಪ್ರದೇಶದ ಕೆಳಮಟ್ಟದಿಂದ ಮೇಲ್ಮಟ್ಟದವರೆಗೂ ಅಧಿಕಾರವನ್ನು ಅನುಭವಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯಿಂದ ಬಲಪಡಿಸುವ ಮೂಲಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ಕಾರ್ಯಕರ್ತರು ಈಗಿನಿಂದಲೇ ಪ್ರಯತ್ನಿಸಬೇಕಿದೆ ಎಂದರು. ಸ್ಥಳೀಯ ಮಟ್ಟದಲ್ಲಿ ಒಗ್ಗಟ್ಟಾಗಿ ಸಂಘಟಿತರಾಗಬೇಕೆಂಬ ಉದ್ದೇಶದಿಂದ ಬ್ಲಾಕ್ ಮಟ್ಟದ ಕಾರ್ಯಕರ್ತರ ಸಮಾವೇಶವನ್ನು ಆಯೋಜಿಸಲಾಗಿದೆ ಎಂದ ಅವರು, ಮಡಿಕೇರಿ ಕ್ಷೇತ್ರದಲ್ಲಿ 7 ಮಂದಿ ಟಿಕೆಟ್ ಆಕಾಂಕ್ಷಿಗಳಿದ್ದರೂ ಎಲ್ಲರೂ ಒಟ್ಟಾಗಿ ಒಬ್ಬ ಅಭ್ಯರ್ಥಿಗೆ ಟಿಕೆಟ್ ನೀಡಲು ಸಹಮತ ಕೋರುವ ವಿಶ್ವಾಸವಿದೆ ಎಂದರು. ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾಧ್ಯಕ್ಷ ತೆಂದಿರ ಮೈನಾ ಮಾತನಾಡಿ, ಕಾಂಗ್ರೆಸ್ ಪಕ್ಷ ದಲಿತ ವರ್ಗ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ, ಶೋಷಿತ ವರ್ಗ, ಬಡವರು ಸೇರಿದಂತೆ ಎಲ್ಲ ವರ್ಗದವರಿಗೆ ಸಮಾನತೆಯ ಹಕ್ಕು ಕೊಟ್ಟಿರುವ ಏಕೈಕ ಪಕ್ಷವಾಗಿದೆ ಎಂದರು. ರಾಜೀವ್ ಗಾಂಧಿ ಅವರು ದೇಶದ ಆದರ್ಶ ಮತ್ತು ಮಾರ್ಗದರ್ಶಕ ಪ್ರಧಾನಿಯಾಗಿದ್ದವರು ಎಂದ ಅವರು, ಪಂಚಾಯತ್ ರಾಜ್ ಯೋಜನೆಗೆ ನಾಂದಿ ಹಾಡಿದ ಈ ಸಂಘಟನೆಯಿಂದ ಕೊಡಗು ಜಿಲ್ಲೆಯಲ್ಲಿ 2015ರಿಂದ ಬಲಪಡಿಸಲಾಗ್ತಾ ಇದ್ದು, ಕೆಳಹಂತದಲ್ಲಿ ಕಾಂಗ್ರೆಸ್ ಅನ್ನು ಬಲಪಡಿಸುವ ಉದ್ದೇಶದಿಂದ ಜಿಲ್ಲಾ ಸಂಘಟನೆಯು ವಲಯ ಮತ್ತು ಬ್ಲಾಕ್ ಮಟ್ಟದ ಸಮಾವೇಶವನ್ನು ನಡೆಸ್ತಾ ಇದ್ದು, ಈ ಮೂಲಕ ಕಾಂಗ್ರೆಸ್ ಜಿಲ್ಲೆಯ ಎಲ್ಲೆಡೆ ಕಾರ್ಯಚಟುವಟಿಕೆ ನಡೆಸ್ತಾ ಇದೆ ಎಂದರು. ಮಡಿಕೇರಿ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಮಂತರ್ಗೌಡ ಮಾತನಾಡಿ, ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಮುಂತಾದ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿದರೆ ಎಲ್ಲ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತದೆ. ಬಿಜೆಪಿ ಸರ್ಕಾರದಲ್ಲಿ ವಿಫಲತೆಯೇ ಹೆಚ್ಚಾಗಿದ್ದು ಚುನಾವಣೆಯಲ್ಲಿ ಸೋಲುವ ಭಯ ಇರೋದ್ರಿಂದ 2 ವರ್ಷ ಕಳೆದರೂ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಬಿಜೆಪಿ ಸರ್ಕಾರಕ್ಕೆ ಸಾಧ್ಯವಾಗಲಿಲ್ಲ ಎಂದ ಅವರು, ಮಡಿಕೇರಿ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರು ಕಳೆದ 29 ವರ್ಷದಿಂದ ಇದ್ದರೂ ಕ್ಷೇತ್ರದಲ್ಲಿ ಯಾವುದೇ ಬದಲಾವಣೆ ಕಂಡಿಲ್ಲ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಿಂದ ಗೆಲ್ಲಿಸಲು ನಾವೆಲ್ಲರೂ ಒಂದಾಗಬೇಕಿದೆ ಎಂದರು. ಸಭೆಯಲ್ಲಿ ವಕೀಲ HS ಚಂದ್ರಮೌಳಿ, ಕಾಂಗ್ರೆಸ್ ಸಮಿತಿ ಪ್ರಮುಖರಾದ ಯಾಕೂಬ್, ವಕೀಲ ಜಯೇಂದ್ರ, ವಿಪಿ ಶಶಿಧರ್, ರಂಗಸ್ವಾಮಿ ಮಾತನಾಡಿದರು. ನೇರವಾಗಿ ಜಿಲ್ಲಾ ಪಂಚಾಯತ್ಗೆ, ನಂತರ ಗ್ರಾಮ ಪಂಚಾಯತ್ಗೆ ಬಿಡುಗಡೆ ಆಗುವ ಅನುದಾನ ಸರ್ಕಾರಕ್ಕೂ ಕೂಡ ಬಿಡುಗಡೆ ಆಗುವುದಿಲ್ಲ. ಸೊ ಆ ರೀತಿ ಜಿಲ್ಲಾ ಪಂಚಾಯತ್ ಮೂಲಕ ಬಿಡುಗಡೆ ಆಗುವಂತಹ ಅನುದಾನವನ್ನ ಇವತ್ತು ಗ್ರಾಮೀಣ ಭಾಗದಲ್ಲಿ ನಮ್ಮ ಪಂಚಾಯತ್ ಸದಸ್ಯರು ಯಾವ ಭಾಗಕ್ಕೆ ಆದ್ಯತೆ ಕೊಟ್ಟು ಕೆಲಸಗಳು ಆಗ್ಬೇಕು ಅಂತ ಹೇಳುವ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಸೊ ಈಗ ಅಧಿಕಾರ ವಿಕೇಂದ್ರೀಕರಣ ಮೂಲಕ ಸ್ಥಳೀಯವಾಗಿ ನಾಯಕತ್ವವನ್ನು ಹುಟ್ಟು ಹಾಕುವ ಒಂದು ಗರಡಿ ಮನೆ ಇದೆ, ಒಂದು ತಾಲೀಮು ನೀಡಲಿಕ್ಕಿರುವಂತಹ ನಾಯಕತ್ವವನ್ನು ತಯಾರು ಮಾಡುವಂತ ಒಂದು ಗರಡಿ ಮನೆ ಇದ್ದಂಗೆ ಗ್ರಾಮ ಪಂಚಾಯತ್. ಬಹಳಷ್ಟು ಇವತ್ತು ನಮ್ಮ MLA ಯಾರಿದ್ದಾರೆ ಅವರು ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿಂದ ಚುನಾಯಿತರಾದವರೇ ಒಂದು ನಾಯಕತ್ವ ಗುಣವನ್ನು ರೂಢಿಸಿಕೊಂಡೆ ಅಲ್ಲಿ ಒಂದು MLA ಆಗಲಿಕ್ಕಿರುವಂತಹ ಒಂದು ಛಾಪನ್ನು ಮೂಡಿಸಿಕೊಂಡಿದ್ದಾರೆ. ಸೊ ಹಾಗಾಗಿ ಈ ವ್ಯವಸ್ಥೆ ಒಂದು ಗರಡಿ ಮನೆ ಒಂದು ತಾಲೀಮು ಕೊಡ್ಲಿಕ್ಕಿರುವಂತಹ ಒಂದು ಅಭ್ಯಾಸ ಮಾಡಲಿಕ್ಕಿರುವಂತಹ ನಾಯಕತ್ವ ಗಟ್ಟಿಗೊಳಿಸಲಿಕ್ಕೆ ಒಂದು ವ್ಯವಸ್ಥೆ. ಸೊ ರಾಜೀವ್ ಗಾಂಧಿ ಇದನ್ನು ಬಹಳಷ್ಟು ಪರಿಕಲ್ಪನೆಯನ್ನು ಇಟ್ಕೊಂಡು ನಮ್ಮ ದೇಶದಾದ್ಯಂತ ಅನೇಕ ಕ್ರಾಂತಿಕಾರಿ ಬದಲಾವಣೆಗಳನ್ನ ಮಾಡಿದ್ರು. ಸೊ ಅಲ್ಲಿವರೆಗೂ ಆಧುನಿಕ ಯುಗಕ್ಕೆ ನಾವು ಬದಲಿಲ್ಲ. ಇನ್ನೂ ಕೂಡ ನಮಗೆ ಒಂದು TVಯನ್ನ ಅಥವಾ ಒಂದು ಫೋನನ್ನು
ನಾವಿಲ್ಲಿ ಇವಾಗ ಏನೊಂದು ಒಗ್ಗಟ್ಟನ್ನು ಪ್ರದರ್ಶಿಸ್ತಾ ಇದ್ದೀವಿ. ಏಳು ಜನ ನಾವು ಅಭ್ಯರ್ಥಿಗಳು ಕೂಡ ಅದ್ರ ಮುಂದೆ ಬಂದು ಇವತ್ತು ನಾವೆಲ್ಲ ಒಟ್ಟಾಗಿದ್ದೀವಿ, ಪ್ರಮಾಣ ಮಾಡಿದ್ದೀವಿ. ನಾಳೆ ಯಾವುದೇ ಕಾರಣ ಕೂಡ ಯಾವ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರು ಕೂಡ ನಾವೆಲ್ಲರೂ ಕೂಡ ನೆರಳಿಗೆ ನೆರಳಾಗಿ ಹೆಜ್ಜೆಗೆ ಹೆಜ್ಜೆ ಹಾಕಿಕೊಂಡು ಅವ್ರನ್ನ ಗೆಲ್ಲಿಸುವಂತಹ ಕೆಲಸ ಮಾಡ್ತೀವಿ ಅಂತ ಹೇಳಿ ನಾವಿತ್ತು ಪ್ರಮಾಣ ಮಾಡಿದ್ದೀವಿ. ಮಾಡಲಿಲ್ಲ ಅಂದ್ರೆ ಕೂಡ ಮಂತ್ರವರು ಎಲ್ಲಿವರೆಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಇಳಗ ಬಂದು ಚಪ್ಪಲಿ ಏನ್ ಹೊಡೆಯೋಣ, ಯಾರಾದರೂ ಒಂದು ಕಾಂಗ್ರೆಸ್ಗೆ ವಿರುದ್ಧವಾಗಿ ಹೋದ್ರೆ ಅಂತ ಆ ಬಿಸಿ ರಕ್ತ ಇರುವ ಮಂತ್ರಗಳು ಏನು ಹೇಳಬೇಕು ಅಂತ ಹೇಳಿದಾಗ ನಾವು ವಯಸ್ಸಾಗಿರೋ ನಮಗೂ ಕೂಡ ಒಂದು